ಸೊ ಎಸಿಎ 2020 ಕ್ವಶನ್ ಪೇಪರ್ ಅಲ್ಲಿ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಅಲ್ಲಿ ಯಾವ ರೀತಿ ಕ್ವಶನ್ ಕೇಳಿದಾನೆ, ಇದಕ್ಕೆ ಸುಮಾರು 4 ಅಡ್ಜಸ್ಟ್ಮೆಂಟ್ಸ್ ಇದೆ. ನೀನು ಎರಡೆರಡು ಅಡ್ಜಸ್ಟ್ಮೆಂಟ್ ಫೋಟೋ ತಗೊಂಡಿದ್ಯಾ? ಓಕೆನಾ, ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ. ಗಿವನ್ ಬಿಲೋ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ನಾಯಕ್ ಲಿಮಿಟೆಡ್ ಆಸ್ ಆನ್ 31st of March 2019. 5,008% ಪ್ರಿಫರೆನ್ಸ್ ಶೇರ್ಸ್ ಟೆನಿ, 5,000 ಈಕ್ವಿಟಿ ಶೇರ್ಸ್ ಆಫ್ ಟೆನಿ, ಕ್ರೆಡಿಟಾರ್ಸ್ ಬ್ಯಾಂಕ್ ಓವರ್ಡ್ರಾಫ್ಟ್, ಗುಡ್ವಿಲ್, ಬಿಲ್ಡಿಂಗ್ ಪ್ಲಾಂಟ್, ದ ಕಾಸ್ಟ್ ಆಫ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಪ್ರಾಫಿಟ್ ಅಂಡ್ ಲಾಸ್ ಫ್ರಮ್ ಕ್ಯಾಶ್. ದ ಫಾಲೋಯಿಂಗ್ ಸ್ಕೀಮ್ ಆಫ್ ರಿಕನ್ಸ್ಟ್ರಕ್ಷನ್ ವಾಟ್ ಅಡಾಪ್ಟೆಡ್. ₹10 ಪ್ರಿಫರೆನ್ಸ್ ಶೇರ್ಸ್ ವಾರ್ ಟು ಬಿ ರೆಡ್ಯೂಸ್ ಟು ಅನ್ ಈಕ್ವಲ್ ನಂಬರ್ ಆಫ್ 50 ಶೇರ್ಸ್ ಆಫ್ ₹8. 10 equity shares were ₹10 equity shares were to be reduced to an equal number of fully paid shares of ₹5 each. Creditors agreed to forego 8,000. The amount available was to be utilized to the nominal assets and the balance sheet, if any, to be written off goodwill. Past journal entries ಅಂತ ಕೇಳಿದ್ದಾರೆ. ಕರೆಕ್ಟ್ ಏನಪ್ಪಾ? ಓಕೆ, ಈಗ ಫಸ್ಟ್ ಜರ್ನಲ್ ಎಂಟ್ರಿ, ಪ್ರಿಫರೆನ್ಸ್ ಶೇರ್ಸ್ ₹10 ಕೊಟ್ಟವರು ₹8 ಗೆ ರೆಡ್ಯೂಸ್ ಮಾಡಿಕೊಂಡು ₹2 ಅನ್ನ ಏನ್ ಮಾಡ್ತಾ ಇದಾರೆ, ಸ್ಯಾಕ್ರಿಫೈಸ್ ಮಾಡ್ತಾ ಇದಾರೆ. ಹಾಗಾದ್ರೆ ಓಲ್ಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ 50,000 ಟು ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ನೋಡಿ, 5,000 ಪ್ರಿಫರೆನ್ಸ್ ಶೇರ್ಸ್ ಇರೋದು, ₹10 ಇಂದ ಎಷ್ಟು ಕಿಳಿಸ್ಕೊಳ್ತಾ ಇದಾರೆ, ₹8 ಕಿಳಿಸ್ಕೊಳ್ತಾ ಇದಾರೆ, 40,000. ಹಾಗಾದ್ರೆ ಇನ್ನೆಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇದಾರೆ ಅಂದ್ರೆ ₹2 ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ₹10,000. ಇದಕ್ಕೆ ನರೇಷನ್ ಏನಂತ ಬರೀತೀವಿ ಅಂದ್ರೆ, ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ ಅಂತ ಬರಿತೀವಿ. ಇದು ಮೊದಲನೇ ಜರ್ನಲ್ ಎಂಟ್ರಿ ಆಯಿತು. ಎರಡನೇದು ಏನಂದ್ರೆ, ₹10 ಕೊಟ್ಟಿರೋ ಈಕ್ವಿಟಿ ಶೇರ್ ಹೋಲ್ಡರ್ಸ್ ₹5 ಗೆಲ್ಲಿಸ್ಕೊಳ್ತಾ ಇದ್ರೆ ಒಟ್ಟು 5,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ದುಡ್ಡು ಕೊಟ್ಟಿದ್ದಾರೆ. ಹಾಗಾದ್ರೆ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಇಟು ನ್ಯೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್, ಇದು 50,000 ಇದೆ, ಇದು 25,000 ಆಗುತ್ತೆ. ಯಾಕೆಂದ್ರೆ 5,000 ಜನ ₹10 ಕೊಟ್ಟವರು ₹5 ಗೆಲ್ಲಿಸ್ಕೊಳ್ತಾ ಇದ್ರೆ ಅಲ್ಲಿಗೆ ಇನ್ನ ₹5 ಕೊಡ್ತಾ ಇದಾರೆ, ಹೌದಾ? ಸೊ ಹಾಗಾದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಈಸ್ 25,000 ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ ಅಂತ ಹೇಳ್ತೀನಿ. ಮೂರನೇದು ನೋಡಿ, ಕ್ರೆಡಿಟಾರ್ಸ್ ಸುಮಾರು 18,000 ಇದಾರೆ. 18,000 ಕ್ರೆಡಿಟಾರ್ಸ್ ಅವರು ₹8,000 ನಮ್ಗೆ ಕೊಡಬೇಡಿ, ಬಿಟ್ಕೊಟ್ಬಿಡ್ತೀವಿ, ಗುಂಡಿಗೆ ಹಾಕ್ಬಿಡ್ತೀವಿ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಕ್ರೆಡಿಟಾರ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 8,000. ನೋಡಿ, ಕ್ರೆಡಿಟಾರ್ಸ್ ಓಲ್ಡ್ ಕ್ರೆಡಿಟಾರ್ಸ್ ನೀವು ಕ್ರೆಡಿಟಾರ್ಸ್ ಅಂತ ಕರಿಬಾರ್ದು, ಎಷ್ಟು ಬಿಟ್ಕೊಡ್ತಾ ಇದಾರೆ ಅಷ್ಟು ಅಮೌಂಟ್ ಮಾತ್ರ ಹಾಕ್ಬೇಕು. ಸೊ ಬೀಯಿಂಗ್ ಕ್ರೆಡಿಟಾರ್ಸ್ ರೆಡ್ಯೂಸ್ಡ್, ಈಗ ಒಟ್ಟು ನಮ್ಮ ಹತ್ರ 10,000, 25,000, 8,000, 35, 43,000 ರೂಪಾಯಿ ಇದೆ, ಹೌದಾ? ಅದನ್ನ ಏನೇನ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅಂದ್ರೆ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ ₹43,000 ಇದೆ. ಇದರಲ್ಲಿ ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ₹2,500 ಇದೆಯಂತೆ, ಅದನ್ನ ತೆಗೆದು ಬಿಸಾಕೋಣ ತಿಪ್ಪೆಗೆ. ಹಾಗೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ₹3,000 ಇದೆ, ಅದನ್ನು ತೆಗೆದು ಬಿಸಾಕೋಣ ತಿಪ್ಪೆಗೆ, ಓಕೆನಾ? ಹಾಗೆ ಅವನೇನ್ ಹೇಳ್ತಾ ಇದ್ದಾನೆ, ಉಳಿದಿದ್ರೆ ಏನಾದ್ರು ಗುಡ್ವಿಲ್ ನ ರಿಟರ್ನ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಗುಡ್ವಿಲ್ ₹1,00,000 ತೋರಿಸ್ತಾ ಇದ್ದಾನೆ, ಕರೆಕ್ಟಾ? ಆಕ್ಚುಲ್ ಆಗಿ ಲಾಸ್ ಇದ್ರೆ ಗುಡ್ವಿಲ್ ಇರಲ್ಲ. ಹಾಗಾದ್ರೆ 43,000 ₹5,500 ಹೋದ್ರೆ ಇನ್ನ 37,500 ಅಷ್ಟು ಗುಡ್ವಿಲ್ ಅನ್ನ ಕಡಿಮೆ ಮಾಡೋದು. ಈಗ ಬೀಯಿಂಗ್
above assets reduce the penalty. ಇಲ್ಲಿಗೆ ನಾಲ್ಕು ಜರ್ನಲ್ ಎಂಟ್ರಿಗೆ 5 ಮಾರ್ಕ್ಸ್ ಬರುತ್ತೆ. ಈಗ ನಾವು ಇದ್ ಕೇಳಿಲ್ಲ, ನಾನು ಸುಮ್ಮನೆ ಹೇಳ್ತೀನಿ. ಇದೇ ಪ್ರಾಬ್ಲಮ್ ನ ಏನಾದರೂ 12 ಮಾರ್ಕ್ಸ್ ಕೊಟ್ರೆ ನಾವು ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಮಾಡಿ ಏನ್ ಮಾಡ್ತೀವಿ ಅಂದ್ರೆ ಈ ತರ ಒಂದು ರೂಲ್ಸ್ ಹಾಕೊಳ್ತೀವಿ. ಇದು ವರ್ಟಿಕಲ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀನಿ. ಈಕ್ವಿಟಿ ಅಂಡ್ ಲಯಬಿಲಿಟಿ ಅಂತ ಕರಿತೀವಿ. ಇದು ಅಮೌಂಟ್, ಇದು ನೋಟ್ ನಂಬರ್ ಅಂತ ಹೇಳ್ತೀವಿ. ಫಸ್ಟ್ ಒನ್ ಬಂದು ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹೇಳ್ತೀವಿ. ಈ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಶೇರ್ ಕ್ಯಾಪಿಟಲ್ ಅಲ್ಲಿ ಹೌದಾ 8% ಪ್ರಿಫರೆನ್ಸ್ ಶೇರ್ಸ್, ಹೊಸ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದಾರಪ್ಪ 40,000 ರೂಪಾಯಿ ಇದ್ದಾರೆ. ಹಾಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಹೊಸದು ಎಷ್ಟಿದೆಯಪ್ಪ 25,000 ರೂಪಾಯಿ. ಎರಡನೇದು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಏನು ಇಲ್ಲ. ಮೂರನೇದು ನಾನ್ ಕರೆಂಟ್ ಲಯಬಿಲಿಟಿ ಡಿಬೆಂಚರ್ಸ್ ಏನಾದ್ರೂ ಇದ್ದಾರ ಏನು ಇಲ್ಲ. ನಾಲ್ಕನೇದು ಕರೆಂಟ್ ಲಯಬಿಲಿಟಿ ಇದು ಪ್ರೊಫಾರ್ಮನಪ್ಪ ಎಲ್ಲದಕ್ಕೂ ಬರುತ್ತೆ. ಇದರಲ್ಲಿ ಟ್ರೇಡ್ ರಿಸೀವಬಲ್ಸ್, ಈ ಟ್ರೇಡ್ ರಿಸೀವಬಲ್ಸ್ ಅಲ್ಲಿ ಕ್ರೆಡಿಟರ್ಸ್ 18,000 ಇದ್ರು ಅದರಲ್ಲಿ 8,000 ಬಿಟ್ಕೊಟ್ರು ಇನ್ನೆಷ್ಟಿರುತ್ತೆ 10,000. ಬಿಲ್ಸ್ ಪೇಯಬಲ್ ಎಷ್ಟಿದ್ಯಪ್ಪ ಅಂದ್ರೆ 20,000. ಅಲ್ಲಿಗೆ ಒಟ್ಟು 30,000 ರೂಪಾಯಿ ಆಯ್ತು. ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡಿದ್ರೆ 5, 6, 9 95,000 ಬಂತು ಬ್ಯಾಲೆನ್ಸ್ ಶೀಟ್ ಟೋಟಲ್. ಕರೆಕ್ಟ್ ಏನಪ್ಪ? ಈಗ ಅಸೆಟ್ ಸೈಡ್ ಅಲ್ಲಿ ಮೊದಲನೆಯದು ನಾನ್ ಕರೆಂಟ್ ಅಸೆಟ್ಸ್ ಅಥವಾ ಫಿಕ್ಸ್ಡ್ ಅಸೆಟ್ಸ್ ಯಾವ್ದ್ಯಾವ್ದು ಇದೆ ಅಂದ್ರೆ ಗುಡ್ ವಿಲ್ ಬಿಟ್ಟು ಹೇಳ್ತಾರೆ. ಬಿಲ್ಡಿಂಗ್ ಏನು ಚೇಂಜ್ ಆಗಿಲ್ಲ, 4,000 ಹಾಗೆ ಇದೆ. ಪ್ಲಾಂಟ್ ಹಾಗೆ ಇದೆ 5,000. ನೋಡಿ ಇವೆಲ್ಲ ಕೂಡ ಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಬರುತ್ತೆ. ಇನ್ಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಗುಡ್ ವಿಲ್ ಬರುತ್ತೆ. ಗುಡ್ ವಿಲ್ 1,00,000 ಗುಡ್ ವಿಲ್ ಇರೋದ್ರಲ್ಲಿ ಎಷ್ಟು ಅಮೌಂಟ್ ನ ಮೈನಸ್ ಮಾಡಿಬಿಟ್ವಿ 37,500 ಮೈನಸ್ ಮಾಡಿದ್ವಿ 62,500 ಇರುತ್ತೆ. ಎರಡನೇದು ಕರೆಂಟ್ ಅಸೆಟ್ಸ್ ಡೆಟರ್ಸ್ ಏನು ಚೇಂಜ್ ಆಗಿಲ್ಲ. ಕರೆಕ್ಟ್ ಏನಪ್ಪ 1,200. ಸ್ಟಾಕ್ ಏನು ಚೇಂಜ್ ಆಗಿಲ್ಲ 22,000. ಕ್ಯಾಶ್ ಏನು ಚೇಂಜ್ ಆಗಿಲ್ಲ 300 ರೂಪಾಯಿ. ಕರೆಕ್ಟ್ ಏನಪ್ಪ? ಈಗ ಬ್ಯಾಲೆನ್ಸ್ ಶೀಟ್ ಟೋಟಲ್ ಚೆಕ್ ಮಾಡಿ 95,000 ರೂಪಾಯಿ ಬರ್ತಾ ಇದೆ. ಬರ್ತಾ ಇಲ್ವ ಚೆಕ್ ಮಾಡೋಣ. 5, 10, 6, 11, 15, 1, 2, 9, 1, 2, 9, 6, 8, 9. ನೋಡಿ ಇಲ್ಲಿ ಆಕ್ಚುಯಲ್ ಆಗಿ ಬ್ಯಾಲೆನ್ಸ್ ಶೀಟ್ ಕೇಳಿಲ್ಲ, ಬಟ್ ನಾವು 15 ಮಾರ್ಕ್ಸ್ ಹೋಗೋದಕ್ಕೆ ಮುಂಚೆ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ 12 ಮಾರ್ಕ್ಸ್ಗೆ ತುಂಬಾ ಈಸಿ ಆಗಿ ವರ್ಕ್ ಮಾಡ್ಬೋದು. ಅರ್ಥ ಆಯ್ತಾ?